ಸರಳ ವಿದ್ಯುತ್ ಮಂಡಲ ಪ್ರಯೋಗ ಕೆಪಾಸಿಟರ್ಗಳ ಸರಣಿ ಹಾಗೂ ಸಮಾಂತರ ಜೋಡಣೆ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಪ್ರಯೋಗದಲ್ಲಿ ಮಂಡಲದಲ್ಲಿ ಇತರ ಅಂಶಗಳಿಗೆ ಸರಣಿಯಲ್ಲಿ ಮತ್ತು ಸಮಾಂತರವಾಗಿ ಕೆಪಾಸಿಟರ್ ಸಂಪರ್ಕಗೊಂಡಾಗ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಇದಕ್ಕಾಗಿ ನಮಗೆ ಕೆಪಾಸಿಟರ್ ಅಗತ್ಯವಿದೆ ಈ ಪ್ರಯೋಗಕ್ಕಾಗಿ ನಾವು ಇಂದು 220 ಮೈಕ್ರೋ ಫ್ಯಾರಡ್ 25 ವೋಲ್ಟ್ ಕೆಪಾಸಿಟರ್ ಅನ್ನು ಬಳಸುತ್ತಿದ್ದೇವೆ ಕೆಪಾಸಿಟರ್ನಲ್ಲಿ ಎರಡು ಲೀಡ್ ಅಥವಾ ತುದಿಗಳಿವೆ ಉದ್ದ ಧನಾತ್ಮಕ ತುದಿ ಮತ್ತು ಸಣ್ಣ ತುದಿ ಋಣಾತ್ಮಕವಾಗಿರುತ್ತದೆ ಮತ್ತು ಮೈನಸ್ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಈ ಪ್ರಯೋಗವನ್ನು ಮಾಡಲು ನಮಗೆ ಅಗತ್ಯವಿರುವ ವಸ್ತುಗಳು ಬ್ಯಾಟರಿ ಸ್ನ್ಯಾಪ್ ಮತ್ತು ಮೊಸಳೆ ಕ್ಲಿಪ್ಪುಗಳಿಗೆ ಸಂಪರ್ಕಗೊಂಡಿರುವ 9 ವೋಲ್ಟ್ ಬ್ಯಾಟರಿ ಕೆಂಪು ಮೊಸಳೆ ಕ್ಲಿಪ್ಪನ್ನು ಬ್ಯಾಟರಿಯ ಧನಾತ್ಮಕ ತುದಿಗೆ ಮತ್ತು ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬ್ಯಾಟರಿಯ ಋಣಾತ್ಮಕ ತುದಿಗೆ ಸಂಪರ್ಕಿಸಿದ್ದೇವೆ ಇದರ ಜೊತೆಗೆ ನಮಗೆ ವಿದ್ಯುತ್ ಬಜರ್ ಸಹ ಅಗತ್ಯವಿರುತ್ತದೆ ಹಾಗೂ ಸಣ್ಣ 5 ಸೆಂಟಿಮೀಟರ್ ತುಂಡುಗಳಾಗಿ ಕತ್ತರಿಸಿದ ಅವಾಹಕ ಹೊದಿಕೆ ಹೊಂದಿರುವ ತಂತಿಯೂ ಸಹ ಅಗತ್ಯವಿರುತ್ತದೆ ನಾವು ಕೆಂಪು ತಂತಿಯನ್ನು ಬಜ್ಜರ್ನ ಧನಾತ್ಮಕ ತುದಿಯ ಕೆಂಪು ತಂತಿಗೆ ಮತ್ತು ಕಪ್ಪು ತಂತಿಯನ್ನು ಋಣಾತ್ಮಕ ತುದಿಯ ಕಪ್ಪು ತಂತಿಗೆ ಸಂಪರ್ಕಿಸಿದ್ದೇವೆ ಇದರ ಜೊತೆಗೆ ಕೆಂಪು ತಂತಿಯನ್ನು ಕೆಪಾಸಿಟರ್ನ ಧನಾತ್ಮಕ ತುದಿಗೆ ಮತ್ತು ಕಪ್ಪು ತಂತಿಯನ್ನು ಋಣಾತ್ಮಕ ತುದಿಗೆ ಸಂಪರ್ಕಿಸಿದ್ದೇವೆ ಪ್ರಯೋಗ ಮಾಡುವ ವಿಧಾನ ಮೊದಲ ಹಂತ ಸರಣಿ ಜೋಡಣೆ ಮೊದಲ ಜೋಡಣೆಯಲ್ಲಿ ನಾವು ಕೆಪಾಸಿಟರ್ ಅನ್ನು ಬಜ್ಜರ್ಗೆ ಸರಣಿಯಲ್ಲಿ ಸಂಪರ್ಕಿಸುತ್ತೇವೆ ಕೆಂಪು ಮೊಸಳೆ ಕ್ಲಿಪ್ಪನ್ನು ಕೆಪಾಸಿಟರ್ನ ಧನಾತ್ಮಕ ತುದಿಗೆ ಸಂಪರ್ಕಿಸಲಾದ ಕೆಂಪು ತಂತಿಗೆ ಜೋಡಿಸಿ ಈಗ ಕೆಪಾಸಿಟರ್ನ ಋಣಾತ್ಮಕ ತುದಿಯ ಕಪ್ಪು ತಂತಿಯನ್ನು ಬಜ್ಜರ್ನ ಧನಾತ್ಮಕ ತುದಿಯ ಕೆಂಪು ತಂತಿಗೆ ಜೋಡಿಸಿ ಕಪ್ಪು ಮೊಸಳೆ ಕ್ಲಿಪ್ ಮತ್ತು ಬಜ್ಜರ್ನ ಕಪ್ಪು ತಂತಿ ಮಾತ್ರ ಮುಕ್ತವಾಗಿರುವುದನ್ನು ನೀವು ನೋಡಬಹುದು ಮಂಡಲವನ್ನು ಪೂರ್ಣಗೊಳಿಸಲು ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬಜ್ಜರ್ನ ಕಪ್ಪು ತಂತಿಗೆ ಜೋಡಿಸಿ ನೀವು ಗಮನಿಸಬಹುದು ಮೊಸಳೆ ಕ್ಲಿಪ್ಪನ್ನು ಕಪ್ಪು ತಂತಿಗೆ ಜೋಡಿಸಿದಾಗ ಬಜ್ಜರ್ ಸದ್ದು ಮಾಡುತ್ತದೆ ಆದರೆ ಧ್ವನಿ ಶೀಘ್ರದಲ್ಲೇ ಕಡಿಮೆಯಾಗುತ್ತದೆ ಇದು ಏಕೆ ಸಂಭವಿಸುತ್ತದೆ ಎರಡನೆಯ ಹಂತ ಸಮಾಂತರ ಜೋಡಣೆ ಕೆಪಾಸಿಟರ್ ಅನ್ನು ಬಜ್ಜರ್ಗೆ ಸಮಾಂತರವಾಗಿ ಜೋಡಿಸಲು ಬಜ್ಜರ್ ಮತ್ತು ಕೆಪಾಸಿಟರ್ನ ಧನಾತ್ಮಕ ತುದಿಗಳ ಕೆಂಪು ತಂತಿಗಳನ್ನು ಜೋಡಿಸಿ ಮುಂದೆ ಬಜ್ಜರ್ ಮತ್ತು ಕೆಪಾಸಿಟರ್ನ ಋಣಾತ್ಮಕ ತುದಿಗಳ ಕಪ್ಪು ತಂತಿಗಳನ್ನು ಜೋಡಿಸಿ ಈಗ ಕೆಂಪು ಮೊಸಳೆ ಕ್ಲಿಪ್ಪನ್ನು ಬಜ್ಜರ್ ಮತ್ತು ಕೆಪಾಸಿಟರ್ನ ಎರಡು ಕೆಂಪು ತಂತಿಗಳ ಜೋಡಣೆಗೆ ಸಂಪರ್ಕಪಡಿಸಿ ಮುಂದೆ ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬಜ್ಜರ್ ಮತ್ತು ಕೆಪಾಸಿಟರ್ನ ಎರಡು ಕಪ್ಪು ತಂತಿಗಳ ಜೋಡಣೆಗೆ ಸಂಪರ್ಕಪಡಿಸಿ ಬಜ್ಜರ್ ಸದ್ದು ಮಾಡುವುದನ್ನು ನೀವು ಗಮನಿಸಬಹುದು ಈಗ ಕಪ್ಪು ಮೊಸಳೆ ಕ್ಲಿಪ್ನ ಸಂಪರ್ಕವನ್ನು ಕಡಿತಗೊಳಿಸಿ ಮತ್ತು ಏನಾಗುತ್ತದೆ ಎಂಬುದನ್ನು ನೀವು ಗಮನಿಸಿ ಕ್ಲಿಪ್ ಸಂಪರ್ಕ ಕಡಿತಗೊಳಿಸಿದ ನಂತರವೂ ಕೆಲವು ಕ್ಷಣಗಳ ಕಾಲ ಬಜ್ಜರ್ ಸದ್ದು ಮಾಡುವುದನ್ನು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸುತ್ತದೆ ಪರಿಕಲ್ಪನೆ ಆವೇಶವನ್ನು ಅಂದರೆ ಚಾರ್ಜನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಕೆಪಾಸಿಟರ್ ಅನ್ನು ಇಂದು ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ಮತ್ತು ವಿದ್ಯುತ್ ಉಪಕರಣಗಳಲ್ಲಿ ಬಳಸಲಾಗುತ್ತದೆ
ಕೆಪಾಸಿಟರ್ ವಿದ್ಯುತ್ನ ಉತ್ತಮ ವಾಹಕದಿಂದ ಮಾಡಿದ ಎರಡು ಫಲಕಗಳನ್ನು ಹೊಂದಿರುತ್ತದೆ. ಈ ಎರಡು ಫಲಕಗಳ ನಡುವೆ ಡೈಎಲೆಕ್ಟ್ರಿಕ್ ಎನ್ನುವ ವಿದ್ಯುತ್ನ ದುರ್ಬಲ ವಾಹಕದ ಒಂದು ಪದರವೂ ಇರುತ್ತದೆ. ಕೆಪಾಸಿಟರ್ ಅನ್ನು ವಿದ್ಯುತ್ ಪೂರೈಕೆಗೆ ಸಂಪರ್ಕಿಸಿದಾಗ ವಿದ್ಯುತ್ ಆವೇಶಗಳು ಅದರಲ್ಲಿ ಸಂಗ್ರಹಗೊಳ್ಳುತ್ತದೆ. ಕೆಪಾಸಿಟರ್ನಲ್ಲಿ ವಿದ್ಯುತ್ ಆವೇಶ ಕೆಪಾಸಿಟರ್ನ ಆವೇಶ ವಿಭವಾಂತರವು ಮಂಡಲದಲ್ಲಿನ ವಿದ್ಯುತ್ ಪೂರೈಕೆಯ ವಿಭವಾಂತರಕ್ಕೆ ತಲುಪುವವರೆಗೆ ಸಂಗ್ರಹಗೊಳ್ಳುತ್ತದೆ. ಈ ಪ್ರಯೋಗದ ಸಂದರ್ಭದಲ್ಲಿ ವಿದ್ಯುತ್ ಪೂರೈಕೆ 9 ವೋಲ್ಟ್ ಬ್ಯಾಟರಿ ಆಗಿದೆ. ಕೆಪಾಸಿಟರ್ನ ಆವೇಶ ವಿಭವಾಂತರವು ಬ್ಯಾಟರಿಯ ವಿಭವಾಂತರಕ್ಕೆ ಸಮನಾದಾಗ ವಿದ್ಯುತ್ ಪ್ರವಾಹವು ಕೆಪಾಸಿಟರ್ ಮೂಲಕ ಹರಿಯುವುದಿಲ್ಲ ಮತ್ತು ಮಂಡಲವು ತೆರೆಯಲ್ಪಡುತ್ತದೆ. ಸರಣಿ ಜೋಡಣೆ. ಸರಣಿ ಜೋಡಣೆಯಲ್ಲಿ ಮಂಡಲ ಪೂರ್ಣಗೊಂಡಾಗ ಬಜ್ಜರ್ ಸದ್ದು ಮಾಡುತ್ತದೆ, ಆದರೆ ಧ್ವನಿ ಶೀಘ್ರದಲ್ಲೇ ಕಡಿಮೆಯಾಗುತ್ತದೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹವು ಹರಿಯಲು ಪ್ರಾರಂಭಿಸಿದಾಗ ಕೆಪಾಸಿಟರ್ನಲ್ಲಿನ ವಿದ್ಯುತ್ ಆವೇಶವು ನಿಧಾನವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಕೆಪಾಸಿಟರ್ನ ಆವೇಶ ವಿಭವಾಂತರವು ಬ್ಯಾಟರಿಯ ವಿಭವಾಂತರಕ್ಕೆ ಸಮನಾದಾಗ ವಿದ್ಯುತ್ ಪ್ರವಾಹವು ಕೆಪಾಸಿಟರ್ ಮೂಲಕ ಹರಿಯುವುದಿಲ್ಲ ಮತ್ತು ಮಂಡಲವು ತೆರೆಯಲ್ಪಡುತ್ತದೆ. ಇದರಿಂದ ಬಜ್ಜರ್ನ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಮತ್ತು ಬಜ್ಜರ್ ಸದ್ದು ಮಾಡುವುದನ್ನು ನಿಧಾನವಾಗಿ ನಿಲ್ಲಿಸುತ್ತದೆ. ಸಮಾಂತರ ಜೋಡಣೆ. ಸಮಾಂತರ ಜೋಡಣೆಯಲ್ಲಿ ಬಜ್ಜರ್ ಮತ್ತು ಕೆಪಾಸಿಟರ್ನ ಧನಾತ್ಮಕ ತುದಿಗಳನ್ನು ಬ್ಯಾಟರಿಯ ಧನಾತ್ಮಕ ತುದಿಗೆ ಮತ್ತು ಋಣಾತ್ಮಕ ತುದಿಗಳನ್ನು ಬ್ಯಾಟರಿಯ ಋಣಾತ್ಮಕ ತುದಿಗೆ ಜೋಡಿಸಲಾಗಿದೆ. ಮಂಡಲ ಪೂರ್ಣಗೊಂಡಾಗ ವಿದ್ಯುತ್ ಪ್ರವಾಹವು ಬಜ್ಜರ್ ಮತ್ತು ಕೆಪಾಸಿಟರ್ ಮೂಲಕ ಸಮಾಂತರವಾಗಿ ಹರಿಯುತ್ತದೆ. ಕೆಪಾಸಿಟರ್ನಲ್ಲಿ ವಿದ್ಯುತ್ ಆವೇಶ ಸಂಗ್ರಹಗೊಳ್ಳುತ್ತವೆ. ಕೆಪಾಸಿಟರ್ನ ಆವೇಶ ವಿಭವಾಂತರವು ಬ್ಯಾಟರಿಯ ವಿಭವಾಂತರಕ್ಕೆ ಸಮನಾದಾಗ ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುವುದಿಲ್ಲ. ಆದಾಗ್ಯೂ ಇದು ಬಜ್ಜರ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದ್ದರಿಂದ ಬಜ್ಜರ್ ಸದ್ದು ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ. ಮೊಸಳೆ ಕ್ಲಿಪ್ ಸಂಪರ್ಕ ಕಡಿತಗೊಂಡಾಗ ಅಥವಾ ವಿದ್ಯುತ್ ಪ್ರವಾಹವನ್ನು ಆಫ್ ಮಾಡಿದಾಗ ಬಜ್ಜರ್ ಮತ್ತು ಕೆಪಾಸಿಟರ್ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ. ಈ ಸಮಯದಲ್ಲಿ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ವಿದ್ಯುತ್ ಆವೇಶಗಳು ಕೆಪಾಸಿಟರ್ನಿಂದ ಬಿಡುಗಡೆಯಾಗಿ ಬಜ್ಜರ್ನ ಮೂಲಕ ವಿದ್ಯುತ್ ಪ್ರವಾಹಕ ರೂಪದಲ್ಲಿ ಹರಿಯುತ್ತವೆ. ಇದರಿಂದಾಗಿ ಮೊಸಳೆ ಕ್ಲಿಪ್ ಸಂಪರ್ಕ ಕಡಿತಗೊಂಡ ನಂತರ ಕೆಲವು ಕ್ಷಣಗಳ ಕಾಲ ಬಜ್ಜರ್ ಸದ್ದು ಮಾಡುತ್ತದೆ. ನೀವು ಇದನ್ನು ಪ್ರಯತ್ನಿಸಿ. ಬಜ್ಜರ್ ಬದಲಿಗೆ ಎಲ್ ಇ ಡಿ ಅಥವಾ ಟಾರ್ಚ್ ಬಲ್ಬ್ ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ.